ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ವಿಸ್ಮಯಕಾರಿ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅವುಗಳನ್ನ ಕೇಳಿದ ಮೇಲೆ ನಿಮ್ಮ ಬಾಯಿಯಿಂದ ಒಂದೇ ಮಾತು ಬರುತ್ತೆ, ಅದ್ಭುತ. ನಂಬರ್ 10, ಇಮೇಲ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದನ್ನ ಯಾರೋ ಹೊರದೇಶದವ್ರು ಕಂಡುಹಿಡಿದಿದ್ದಾರೆ ಅಂತ ನೀವು ಅನ್ಕೊಂಡಿರ್ತೀರಲ್ಲ, ಆದ್ರೆ ಇದನ್ನ ಕಂಡುಹಿಡಿದವರು ಮೂಲತಃ ಭಾರತೀಯರೇ ಆದ ಶಿವ ಅಯ್ಯದೊರೆ. ಅವರು ತಮ್ಮ 14ನೇ ವಯಸ್ಸಿನಲ್ಲೇ ಇಮೇಲ್ ಕಂಡುಹಿಡಿದ್ರು. ನಂಬರ್ 9, ಈ ಗಿಡದ ಹೆಸರು ಡ್ರ್ಯಾಗನ್ ಬ್ಲಡ್ ಟ್ರೀ ಅಂತ. ಈ ಗಿಡ ಕತ್ತರಿಸಿದಾಗ ಮನುಷ್ಯರ ಹಾಗೆ ರಕ್ತದ ತರ ದ್ರವ ಬರುತ್ತೆ. ನಂಬರ್ 8, ಈ ಪ್ರಪಂಚದಲ್ಲಿ ಪ್ರತಿ ವರ್ಷ ಲ್ಯಾಬೋರೇಟರಿ ಎಕ್ಸ್ಪೆರಿಮೆಂಟ್ ನ ಹೆಸರಿನಲ್ಲಿ 115 ಮಿಲಿಯನ್ನಷ್ಟು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಆ ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದಾರೆ. ನಂಬರ್ 7, ಇವರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು. ಇವರ ಹೆಸರು ಸ್ಟೀವ್ ಹಾರ್ವೆ. ಇವರು ಚಿಕ್ಕವರಿದ್ದಾಗ ಇವರ ಟೀಚರ್ ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಕೇಳ್ತಾರೆ. ಅವಾಗ ಅವರು, ನಾನು ದೊಡ್ಡವನಾದ್ಮೇಲೆ ಟಿವಿಯಲ್ಲಿ ಬರಬೇಕು, ಆ ತರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವರ ಟೀಚರ್ ನಿನ್ನ ಕೈಯಿಂದ ಏನೂ ಆಗಲ್ಲ, ನೀನು ಯಾವತ್ತೂ ಟಿವಿಯಲ್ಲಿ ಬರಲ್ಲ ಅಂದಿದ್ರು. ಆದರೆ ಈಗ ಸ್ಟೀವ್ ಹಾರ್ವೆ ಆ ಟೀಚರ್ಗೆ ಪ್ರತಿ ಕ್ರಿಸ್ಮಸ್ಗೆ ಒಂದು ಹೊಸ ಟಿವಿ ಕಳಿಸ್ತಾರೆ, ನೋಡಿ ಟಿವಿಯಲ್ಲಿ ನಾನು ಎಷ್ಟು ಜನರ ಜೀವನ ಬದಲಾಯಿಸ್ತಾ ಇದ್ದೀನಿ ಅಂತ. ದಿಸ್ ಈಸ್ ಪರ್ಫೆಕ್ಟ್ ರಿವೆಂಜ್ ಅಲ್ವಾ. ನಂಬರ್ 6, ಭೂಮಿಗೆ ಹೇಗೆ ಒಬ್ಬ ಚಂದ್ರ ಇದಾನೋ ಹಾಗೆ ಚಂದ್ರನಿಗೂ ಒಬ್ಬ ಚಂದ್ರ ಇದ್ದಾನೆ, ಅವನನ್ನು ಮೂನ್ ಮೂನ್ ಅಂತ ಕರೀತಾರೆ. ನಂಬರ್ 5, ಫಿಲಿಪೀನ್ಸ್ ಜನ ಒಂದೇ ಗಂಟೆಯಲ್ಲಿ 3.2 ಮಿಲಿಯನ್ ಅಂದ್ರೆ 32 ಲಕ್ಷ ಗಿಡ ನೆಟ್ಟು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ನಂಬರ್ 4, ಸಾಮಾನ್ಯವಾಗಿ ಆಂಬ್ಯುಲೆನ್ಸ್ ನ ನೀವೆಲ್ಲ ನೋಡೇ ಇರ್ತೀರಾ, ಆ ಆಂಬ್ಯುಲೆನ್ಸ್ ಮೇಲೆ ಆಂಬ್ಯುಲೆನ್ಸ್ ಅಂತ ರಿವರ್ಸ್ ಅಲ್ಲಿ ಯಾಕೆ ಬರ್ದಿರ್ತಾರೆ ಅಂತ ಯೋಚನೆ ಮಾಡಿದೀರಾ? ಅದಕ್ಕೆ ಉತ್ತರ ಏನಂದ್ರೆ, ವಾಹನಗಳು ಚಲಿಸುವಾಗ ಹಿಂದೆ ಬರುವ ವಾಹನಗಳನ್ನು ಗಮನಿಸುವುದಕ್ಕೆ ಕನ್ನಡಿ ಅಳವಡಿಸಿರ್ತಾರೆ. ಕನ್ನಡಿಗಳಲ್ಲಿ ಹಿಂದೆ ಬರುವ ವಾಹನಗಳನ್ನು ನೋಡಿದಾಗ ಆ ವಾಹನಗಳು ರಿವರ್ಸ್ ಆಗಿ ಕಾಣಿಸ್ತವೆ. ಅದಕ್ಕೆ ಆಂಬ್ಯುಲೆನ್ಸ್ ಗಳ ಮೇಲೆ ರಿವರ್ಸ್ ಆಗಿ ಬರೆಯುವುದರಿಂದ ಕನ್ನಡಿಯಲ್ಲಿ ಅದು ಸರಿಯಾಗೇ ಕಾಣುತ್ತೆ. ನಂಬರ್ 3, ಬೇರೆಯವರ ತಪ್ಪುಗಳನ್ನ ಕಂಡುಹಿಡಿಯುವವರನ್ನ ನೀವು ನೋಡಿರ್ತೀರಾ. ಯಾರಾದ್ರೂ ಬಾಯ್ ಮಿಸ್ಟೇಕ್ ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ತಪ್ಪು ಹೇಳಿದ್ರೆ ಅಂತವ್ರು ತಕ್ಷಣ ಅವರ ತಪ್ಪುಗಳನ್ನ ಕಂಡುಹಿಡಿದು ಅವರ ಕಿಂಡಲ್ ಮಾಡ್ತಾರೆ. ಆದ್ರೆ ಸೈಕಾಲಜಿಯ ಒಂದು ಅಧ್ಯಯನದ ಪ್ರಕಾರ ಅಂತವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಅಂದ್ರೆ ಅವರಿಗೆ ತಮ್ಮ ಮೇಲೆ ನಂಬಿಕೆ ಇರಲ್ಲ, ಅದಕ್ಕೆ ಅವರು ತಮ್ಮ ಮೇಲೆ ಫೋಕಸ್ ಮಾಡುವ ಬದಲು ಬೇರೆಯವರ ಮಾತುಗಳಲ್ಲಿ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾರೆ. ನಂಬರ್ 2, ಒಮ್ಮೆ ರಷ್ಯನ್ ಪೈಲಟ್ ತನ್ನ 16ನೇ ವಯಸ್ಸಿನ ಮಗನಿಗೆ ಪ್ಲೇನ್ ಚಲಿಸುವ ಸೀಟ್ ಮೇಲೆ ಕುಂಡ್ರಿಸ್ತಾನೆ ಮತ್ತು ಅವನ ಮಗ ಮಿಸ್ಟೇಕ್ಲಿ ಆಟೋ ಪೈಲಟ್ ಬಟನ್ ಆಫ್ ಮಾಡ್ತಾನೆ ಮತ್ತು ಅದರಿಂದ ಪ್ಲೇನ್ ಕ್ರ್ಯಾಶ್ ಆಗಿ ಪ್ಲೇನ್ ಅಲ್ಲಿರುವ 75 ಜನ ಸಾಯ್ತಾರೆ. ದಿಸ್ ಇಸ್ ಹಾರಿಫಿಕ್ ಇನ್ಸಿಡೆಂಟ್. ನಂಬರ್ 1, ಒಂದು ರಿಸರ್ಚ್ ಪ್ರಕಾರ 80% ಜನ ತಮ್ಮ ಅಪೂರ್ಣ ಕನಸನ್ನು ಕಂಪ್ಲೀಟ್ ಮಾಡುವುದಕ್ಕೆ ಮುಂಜಾನೆ ಮತ್ತೆ ನಿದ್ದೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರಂತೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಕೆಲವೊಂದಿಷ್ಟು ಹೊಸ ವಿಷಯಗಳ ಬಗ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮಗೆ ಇನ್ನೂ ಯಾವ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಮತ್ತು ಹಾಂ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲಿ ಹೋಗಿ ನಿಮ್ಮ ಡೌಟ್ಸ್ನ ನನಗೆ DM ಮಾಡಿ ಕೇಳ್ಬೋದು. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.